ಸ್ನೇಹಿತರ ಹಿದಿಕ ಚಂದನ್ ಶೆಟ್ಟಿ ನಿವೇದ ಕೂಡ ಒಂದಾಗ್ತಿದ್ದಂತೆ ಸೃಜನ್ ಲೋಕೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಏನಾಯ್ತು ಇವೆಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಚಂದನ್ ಶೆಟ್ಟಿ ಅವರು ದಸರಾ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾಗಿ ಪ್ರಪೋಸ್ ಮಾಡಿ ಆ ಒಂದು ಪ್ರೀತಿಯನ್ನ ಹೇಳ್ಕೊಂಡಿದ್ರು. ಆದರೆ ಇವರಿಬ್ಬರ ಜೋಡಿ ಸತತ 5 ವರ್ಷಗಳ ಕಾಲ ಅನನ್ಯವಾಗಿ ಜೀವನವನ್ನ ಸಾಗಿಸಿದಂತಹ ಈ ಒಂದು ಜೋಡಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇದೀಗ ದಿಢೀರೆಂದು ಯಾರಿಗೂ ಗೊತ್ತಾಗದ ಹಾಗೆ ಇದೀಗ ಡಿವೋರ್ಸ್ ಅನ್ನ ಕೊಟ್ಟಿದ್ದು ಅನೇಕರಿಗೆ ಬೇಸರವನ್ನ ತರಿಸಿತು ಉಂಟು ವೀಕ್ಷಕರೇ. ಯಾಕಪ್ಪ ಅಂದ್ರೆ ಅಷ್ಟು ಅನನ್ಯವಾಗಿ ಜೀವನವನ್ನ ಸಾಗಿಸಿದಂತ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿ ಇದೀಗ ಏಕಾಏಕಿ ಡಿವೋರ್ಸ್ ಆಗಿರೋದೊಂದು ಒಂದು ಅಚ್ಚರಿಯ ವಿಚಾರವೇ ಆಗಿರುತ್ತೆ. ಯಾಕೆಂದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಮೀಡಿಯಾದ ಕಣ್ಣು ತಪ್ಪಿಸಿ ಇವತ್ತು ಡಿವೋರ್ಸ್ ಅನ್ನ ಕೊಟ್ಟಿದ್ದು ಅಲ್ಲದೆ ಪರಸ್ಪರ ಒಪ್ಪಿಗೆ ಇದ್ದಂತಹ ಜೋಡಿ 1 ವರ್ಷಗಳ ನಂತರ ಈ ಒಂದು ಡಿಸೈಡ್ ಮಾಡಿ ಡಿವೋರ್ಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ಡಿವೋರ್ಸ್ ಕೊಡುವ ಮುನ್ನ ಬಂದಂತಹ ಒಂದು ಫೋಟೋ ಏನಿತ್ತು, ಆ ಒಂದು ವಿಡಿಯೋ ಆಗಿರ್ಬೋದು ಫೋಟೋ ಆಗಿರ್ಬೋದು ಕೈ ಕೈ ಇಟ್ಕೊಂಡು ಬಂದಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಅಭಿಮಾನಿಗಳಿಗಾಗಿರ್ಬೋದು ಹಾಗೆ ಕುಟುಂಬಕ್ಕೆ ಏನೋ ಒಂಥರ ಏನ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ವೀಕ್ಷಕರೇ. ಆ ರೀತಿಯಾಗಿ ಚಂದನ್ ಶೆಟ್ಟಿ ಆಗಿ ನಿವೇದಿತಾ ಗೌಡ ಅವರು ಡಿವೋರ್ಸ್ ಒಂದು ನಡ್ಕೊಂಡ್ರು. ಸೊ ಆದ್ರೆ ಇದೀಗ ಮತ್ತೊಮ್ಮೆ ಪರಸ್ಪರ ಒಂದಾಗಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಎಲ್ಲವನ್ನ ಮರೆತು ಇದೀಗ ಒಂದಾಗಿದ್ದಾರೆ ಅಂತ ಅನೇಕ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಒಂದ ಆಗ್ತಾ ಇದ್ದಂತೆ ಇದೀಗ ಸೃಜನ್ ಲೋಕೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಎಂಟ್ರಿ ಕೊಟ್ರು ಅಂದ್ರೆ ಇದೀಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಡಿವೋರ್ಸ್ಗೆ ಕಾರಣ ಆಗಿದೆ ಸೃಜನ್ ಲೋಕೇಶ್ ಅವರ ಸಂಬಂಧ ಅನ್ನುವ ಊಹಾಪೋಹಗಳು ಅಡಿದ್ವಿ. ಈ ಒಂದು ಊಹಾಪೋಹಗಳನ್ನ ಅವರು ಕ್ಲಾರಿಟಿ ಕೊಡ್ಲಿಕ್ಕೆ ಸ್ವತಃ ಸೃಜನ್ ಲೋಕೇಶ್ ಅವರೇ ಬಂದು ಈ ಒಂದು ಮಾತನ್ನ ಹೇಳಿದ್ದಾರೆ. ಇದೀಗ ಜೊತೆಗೆ ನಿವೇದಿತಾ ಗೌಡ ಅವರ ಬಳಿ ರಾಖಿಯನ್ನ ಕಟ್ಟಿಸಿಕೊಳ್ಳುವ ಮೂಲಕ ಅಣ್ಣ ತಂಗಿಯ ಬಾಂಧವ್ಯವನ್ನು ನಾವು ಇಲ್ಲಿ ಮೆರೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದ ವೀಕ್ಷಕರೇ. ಇದೀಗ ಈ ಒಂದು ವಿಚಾರ ಅನೇಕರಿಗೆ ಬಹಳ ಇಷ್ಟ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.